ಒಂದು ಕಾಲದಲ್ಲಿ ಹುಡುಗನಿಗೆ ಗವರ್ನಮೆಂಟ್ ಕೆಲಸ ಇದೆ ಅಂತಂದ್ರೆ ಸಾಕು ಮದುವೆ ಆರಾಮವಾಗಿ ನಿಶ್ಚಯವಾಗ್ತಾ ಇತ್ತು ಆದರೆ ಇತ್ತೀಚಿನ ಒಂದು ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಎಂಬಿಎ ಮುಗಿಸಿದ್ರೂ ಕೂಡ ಕೆಲಸ ಇಲ್ಲ ಇನ್ನು ಕೆಲವರು 10th ಮಾಡಿ ಕೆಲವೊಂದು ಹುದ್ದೆಗಳಲ್ಲಿ ಆರಾಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಗೆ ನಮಗೆ ಕೆಲಸ ಸಿಗುತ್ತೆ ಅಥವಾ ಕೆಲಸ ಸಿಗಲ್ಲ ಅಂತ ನಾವು ಖಂಡಿತವಾಗ್ಲೂ ಜಡ್ಜ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ನಮ್ಮ ಪ್ರಪಂಚದಲ್ಲಿ ನಾನಾ ರೀತಿಯಾದಂತ ಒಂದು ಆಪರ್ಚುನಿಟೀಸ್ ಇದೆ ಅದರಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಹಣವನ್ನ ನಾವು ಹೇಗಾದರೂ ಗಳಿಸಬಹುದು ಆದ್ರೆ ಈಗಲೂ ಕೂಡ ಇರುವ ಒಂದು ಮಾನ್ಯತೆ ಅಂತಂದ್ರೆ ಈ ಸರ್ಕಾರಿ ನೌಕರಿಗಳಿಗೆ ಎಸ್ ಫ್ರೆಂಡ್ಸ್ ನಮ್ಮ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಏನಿದೆ ಇವರು ಪೋಸ್ಟ್ ಆಫೀಸ್ ನ ಕೆಲವೊಂದು ಜಾಬ್ ವೇಕೆನ್ಸೀಸ್ ನ ತಂದಿದ್ದಾರೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ವೇಕೆನ್ಸೀಸ್ ಇದೆ ಯಾವ ಕ್ಯಾಟಗರಿಯಲ್ಲಿ ಇದೆ ಯಾವ ಕಾಸ್ಟ್ ಗೆ ಯಾವ ಒಂದು ಸಡಿಲಿಕೆ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ನೀವು 10th ಪಾಸ್ ಆಗಿದ್ರು ಸರಿ 12th ಪಾಸ್ ಆಗಿದ್ರು ಸರಿ ನಿಮ್ಮ ಬೇಸಿಕ್ ಎಜುಕೇಶನ್ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಒಂದು ಗವರ್ನಮೆಂಟ್ ಜಾಬ್ ಗೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋದಕ್ಕೆ ಕೇವಲ 100 ರೂಪಾಯಿ ಖರ್ಚಾಗುತ್ತೆ ನೀವು ಖಂಡಿತವಾಗ್ಲೂ SSLC ಪಾಸ್ ಆಗಿತ್ತು ಅಂತಂದ್ರೆ ಈ ಜಾಬ್ ಅಲ್ಲಿ ನೀವು ಅಪ್ಲೈ ಮಾಡಿ ಜಾಬ್ ನ ಗಿಟ್ಟಿಸ್ಕೊಂಡು ಮಿನಿಮಮ್ ಅಂತಂದ್ರೆ 33,000 ದಿಂದ ಹಿಡಿದು ಲಾಸ್ಟ್ ಲಿಮಿಟೇಷನ್ ಏನಿದೆ ಅದನ್ನ ನಾನು ವಿಡಿಯೋ ಎಂಡ್ ಅಲ್ಲಿ ತಿಳಿಸ್ತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಟಿಪ್ ಚಾನೆಲ್ ನಾನು ನಿಮ್ಮ ಸೋನು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಒಟ್ಟಾರೆ ಇರುವಂತಹ ವೇಕೆನ್ಸಿ ಎಷ್ಟು 98,083 ವೇಕೆನ್ಸಿ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಓದಿದ್ದು ಕೂಡ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಅಲ್ಲಿ ಇಲ್ಲಿ ಹೋಗಿ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ ಆದರೆ ಅವ್ರಿಗೆ ಕೆಲಸ ಆಗ್ತಾ ಇಲ್ಲ ಸೊ ಪ್ರೈವೇಟ್ ಸೆಕ್ಟರಲ್ಲೇ ಮಾಡಬೇಕು ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಗೌರ್ಮೆಂಟ್ ಆದರೂ ಸರಿ ಪ್ರೈವೇಟ್ ಆದರೂ ಸರಿ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋರಿಗೆ ಅಥವಾ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹುಡುಗೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಹೇಳಿ ಮಾಡಿಸಾಗಿರುತ್ತೆ ಯಾಕಂದರೆ ನೀವು ಕೇವಲ 10th ಪಾಸ್ ಆಗಿದ್ರೂ ಸಾಕು 100 ರೂಪೀಸ್ ಅಪ್ಲಿಕೇಶನ್ಗೆ ನೀವು ಫೈಲ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ಒಂದು ಜಾಬ್ ಸಿಗುತ್ತೆ ಈ ಜಾಬ್ ಇಂದ ನೀವೊಬ್ಬ ಗವರ್ನಮೆಂಟ್ ಅಫೀಷಿಯಲ್ ಆಗ್ತೀರಿ ಈ ಜಾಬ್ ಇಂದ ನೀವೊಬ್ರು ಗವರ್ನಮೆಂಟ್ ವರ್ಕರ್ ಆಗ್ತೀರಿ ಈ ಜಾಬ್ ಇಂದ ನಿಮ್ಮ ಲೈಫ್ ಗೆ ಎಲ್ಲೋ ಒಂದು ಕಡೆ ಸಹಾಯ ಆಗುತ್ತೆ 59,099 ವೇಕೆನ್ಸಿ ಇರೋದು ಪೋಸ್ಟ್ಮನ್ ಜಾಗಕ್ಕೆ 1,145 ವೇಕೆನ್ಸಿ ಇರೋದು ಮೇಲ್ ಗಾರ್ಡ್ಸ್ಗಳಿಗೆ ಇನ್ನುಳಿದ ವೇಕೆನ್ಸೀಸ್ನ ಇವರು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಅಂತ ಇಟ್ಟಿದ್ದಾರೆ ಸೊ ಯಾರೆಲ್ಲ ಸ್ಟೂಡೆಂಟ್ಸ್ 10th 12th ಮುಗಿಸಿ ಬೇರೆ ಏನಾದರೂ ಮಾಡಬೇಕು ಅಥವಾ ಬೇರೆ ಎಕ್ಸಾಮ್ಸ್ನ ಬರೀಬೇಕು ಅಂತ ಕಾಯ್ತಾ ಕೂತಿದ್ದೀರೋ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಎಕ್ಸಾಮ್ನ ಬರೆದು ನೀವು ಒಂದು ಜಾಬ್ಗೆ ಹೋಗ್ಬೋದು ಸೊ ಈ ಎಕ್ಸಾಮ್ನ ಬರೀಬೇಕು ಅಂತಂದ್ರೆ ಏನು ಮಾಡಬೇಕು ಪೋಸ್ಟ್ ಆಫೀಸ್ನ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ 2022 ವೇಕೆನ್ಸೀಸ್ ಅಂತ ಹೊಡಿತು ಅಂತಂದ್ರೆ ನಿಮಗೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ನ ನೀವು ಫಿಲ್ ಮಾಡಿ 100 ರುಪೀಸ್ ಏನು ಅಲ್ಲೊಂದು ಚಾರ್ಜಸ್ ಇದೆ ಆ ಚಾರ್ಜಸ್ನ ಕಟ್ಟಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ ಈ ಜಾಬ್ ನಿಮ್ಮದಾಗುತ್ತೆ ಸೊ ನೀವು ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಇದನ್ನೆಲ್ಲ ಫಸ್ಟ್ ತಿಳ್ಕೋಬೇಕಾಗುತ್ತೆ ಇಷ್ಟನ್ನ ನೋಡಿದ ತಕ್ಷಣ ಓಕೆ ನಾನು ಹೋಗಿ ಎಕ್ಸಾಮ್ ಬರೆದ್ಬಿಡ್ತೀನಿ ಅಂತ ಹೋದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಆ 100 ರೂಪಾಯಿ ಕೂಡ ನೀವು ಕಷ್ಟಪಟ್ಟು ದುಡ್ದಿರೋದೆ ಅಲ್ವಾ ಸೊ ಲಾಸ್ ಅಲ್ಲಿ ಇರ್ತೀವಿ ಸೊ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಹಾಗೆಯೇ ಮತ್ತೊಂದು ವಿಷಯ ಕ್ಲಿಯರ್ ಮಾಡೋದಕ್ಕೆ ಬಯಸ್ತೀನಿ ಯಾರು ಕೇವಲ ಈಗ ಮುಗಿಸಿರುವಂತಹ 10th 12th ಅಲ್ಲ ನೀವು ಆಲ್ರೆಡಿ ಮುಗಿಸಿ ಈ ಒಂದು 15 ವರ್ಷ ಆಗಿದ್ರೂ ಕೂಡ ನೀವೇನಾದರೂ ಈ ಕೆಲಸ ಮಾಡಬೇಕು ಅಂತಂದರೆ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಳಗೆ ನೀವು ಬಂದರೆ ಖಂಡಿತವಾಗ್ಲೂ ನೀವು ಕೂಡ ಈ ರಿಟರ್ನ್ ಟೆಸ್ಟ್ನ ಬರೀಬೋದು ಸೊ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಪೋಸ್ಟ್ಮ್ಯಾನ್ ಪೋಸ್ಟ್ಗಾಗಿ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರೋ ಅವರು 10th ಅಥವಾ 12th ರೆಕಗ್ನೈಸ್ಡ್ ಬೋರ್ಡಿಂದ ಪಾಸ್ ಆಗಿರಬೇಕು ಮೇಲ್ ಗಾರ್ಡ್ನ ಒಂದು ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರೋ ನೀವು ಕೂಡ 10th ಅಥವಾ 12th ಪಾಸ್ ಆಗಿರಬೇಕು ಇದಕ್ಕೆ ಜೊತೆಯಲ್ಲಿ ಒಂದು ಅಡಿಷ್ನಲ್ ಏನು ಅಂತಂದರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ನಿಮಗೆ ಬರಬೇಕು ಅಂದರೆ ನಿಮ್ಮಲ್ಲಿ ಆ ಕಂಪ್ಯೂಟರ್ನ ಬೇಸಿಕ್ ನಾಲೆಜ್ ಇತ್ತು ಅಂತಂದರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಒಂದು ಪೋಸ್ಟ್ಗೆ ಅಂತ ಯಾರೆಲ್ಲ ಅಪ್ಲೈ ಮಾಡ್ತಿರೋ ನೀವು ಕೂಡ 10th ಅಥವಾ 12th ಮಿನಿಮಮ್ ಪಾಸ್ ಆಗಿರಲೇಬೇಕು ಜೊತೆಯಲ್ಲಿ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಖಂಡಿತವಾಗ್ಲೂ ನಿಮ್ಮಲ್ಲಿರಬೇಕು ಅಂದರೆ ನೀವು 10th 12th ಪಾಸ್ ಆಗಿದ್ದು ಈ ಒಂದು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇತ್ತು ಅಂತಂದರೆ ಮೇಲ್ ಗಾರ್ಡ್ ಜೊತೆಯಲ್ಲಿ ಈ ಒಂದು MTS ಏನಿದೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಎರಡು ಹುದ್ದೆಗಳಿಗೆ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು
ಸೊ ಯಾವ್ಯಾವ ಪೋಸ್ಟಲ್ಲಿ ಎಷ್ಟೆಲ್ಲ ವೇಕೆನ್ಸೀಸ್ ಖಾಲಿ ಇದೆ ಅನ್ನೋದು ನೀವು ತಿಳ್ಕೊಂಡ್ರಿ. ಈ ಒಂದು ವೇಕೆನ್ಸಿಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಏಜ್ ಲಿಮಿಟ್ ಏನಿರಬೇಕು? ಅಫ್ಕೋರ್ಸ್ ನಮ್ಮ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಪ್ರಕಾರ ಎಲ್ಲದಕ್ಕೂ ಒಂದು ನಾರ್ಮಲ್ ಏಜ್ ಲಿಮಿಟ್ ಇಟ್ಟಿದ್ದಾರೆ, ಅದು 18 ರಿಂದ 32 ವರ್ಷ. ಸೊ ನಿಮ್ಮ ವಯಸ್ಸು 18 ರಿಂದ 32 ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಈ 10th 12th ಏನಾದರೂ ಪಾಸ್ ಆಗಿದ್ರಿ ಅಂತಂದರೆ ಆರಾಮಾಗಿ ಈ ಒಂದು ಜಾಬ್ಗೆ ಅಂತ ಅಪ್ಲೈ ಮಾಡ್ಬೋದು. ಜೊತೆಲಿ ಸ್ಪೆಷಲ್ ಬೆನಿಫಿಟ್ಸ್ ಇದೆ, ಅಂದರೆ ಈ ಒಂದು ಏಜ್ನ ಟರ್ಮ್ ಏನಿಟ್ಟಿದ್ದಾರೆ ನೀವು ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ, ಕೆಲವೊಂದು ಕಾಸ್ಟ್ಗೆ ಅಂತ, ಕೆಲವೊಂದು ಜಾತಿಯವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಆ ವಯಸ್ಸಿನ ಒಂದು ಮಿತಿ ಏನಿದೆ ಅದಕ್ಕೆ ಸಡಿಲಿಕೆಯನ್ನು ಮಾಡಿದ್ದಾರೆ. ಸೊ ಆ ಸಡಿಲಿಕೆಯ ಒಂದು ಅವಧಿ ಎಷ್ಟು ನೋಡಿ, ನೀವೇನಾದರೂ SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ 5 ವರ್ಷದ ಸಡಿಲಿಕೆ ನಿಮ್ಮ ವಯೋಮಿತಿಯಲ್ಲಿರುತ್ತೆ. ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿತ್ತು ಅಂತಂದ್ರೆ ನಿಮ್ಮ ವಯೋಮಿತಿಯಲ್ಲಿ 3 ವರ್ಷದ ಸಡಿಲಿಕೆ ಇರುತ್ತೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ ಇದು ಅಪ್ಲಿಕಬಲ್ ಆಗಲ್ಲ. PWD ಪರ್ಸನ್ ವಿತ್ ಡಿಸಬಿಲಿಟೀಸ್ ಜೊತೆಲಿ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ನವರು ಆಗಿತ್ತು ಅಂತಂದ್ರೆ 13 ವರ್ಷದ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ. ಪರ್ಸನ್ ವಿತ್ ಡಿಸಬಿಲಿಟಿ ಆಗಿದ್ದು SC ST ಕಾಸ್ಟ್ ಅವರು ಆಗಿತ್ತು ಅಂತಂದ್ರೆ 15 ವರ್ಷದ ಒಂದು ಸಡಿಲಿಕೆ ವಯೋಮಿತಿಯಲ್ಲಿ ಸಿಗುತ್ತೆ. ಪರ್ಸನ್ ವಿತ್ ಡಿಸಬಿಲಿಟಿ ಆಗಿದ್ದು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ನವ್ರು ಆಗಿತ್ತು ಅಂತಂದ್ರೆ 13 ವರ್ಷದ ಒಂದು ಸಡಿಲಿಕೆ ಸಿಗುತ್ತೆ ಈ ಒಂದು ವಯೋಮಿತಿಯಲ್ಲಿ. ಜೊತೆಯಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಏನಾದರೂ ಅವರು SC ST ಕಾಸ್ಟ್ ಅವ್ರು ಆಗಿತ್ತು ಅಂತಂದ್ರೆ 15 ವರ್ಷದ ಒಂದು ಸಡಿಲಿಕೆ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಾಯ್ತು ಒಂದು ಏಜ್ ಲಿಮಿಟ್ ಏನು, ನಿಮ್ಮ ಕಾಸ್ಟ್ ಏನಾದರೂ ಬ್ಯಾಕ್ವರ್ಡ್ ಕಾಸ್ಟ್ ಆಗಿದ್ದು ಅಥವಾ ಏನಾದರೂ ಎಕನಾಮಿಕಲಿ ನೀವು ಕಷ್ಟದಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಗೆ ಏನೆಲ್ಲ ಒಂದು ಎಕ್ಸ್ಟೆನ್ಷನ್ಸ್ ಈ ಒಂದು ಏಜ್ಗೆ ಸಿಕ್ಕಿದೆ ಅಂತ. ಸೊ ನೀವೇನಾದರೂ ಈ ಒಂದು ಕ್ಯಾಟಗರಿಗೆ ಬರ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಕೇವಲ 100 ರೂಪಾಯಿ ಖರ್ಚು ಮಾಡಿ ಆರಾಮಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವೇನಾದರೂ ಅಲ್ಲಿ ಹಾಕಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಆ ಜಾಬ್ ಸಿಗುವಂಥ ಚಾನ್ಸಸ್ ಎಲ್ಲೋ ಒಂದು ಕಡೆ ಇರುತ್ತೆ. ಯಾಕಂದರೆ ಅಪ್ಲಿಕೇಶನ್ ಹಾಕಿದಾಗ ಮಾತ್ರ ನಿಮಗೆ ಸಿಗುವ ಒಂದು ಚಾನ್ಸಸ್ ಅಥವಾ ಒಂದು ಹೋಪ್ ಕಾಣಿಸುತ್ತೆ. ನೀವು ಅಪ್ಲೈ ಮಾಡೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಹೋಪ್ ಕೂಡ ಇರೋದಿಲ್ಲ. ನೆನಪಿರಲಿ, ಜೀವನ ನಡೆಯೋದು ಹೋಪ್ ಮೇಲೇ. ಸೊ ಆ ಹೋಪ್ ಇದ್ದಾಗ ನೀವು ಅದಕ್ಕೆ ಏನಾದರೂ ಒಂದು ಕೆಲಸ ಕಷ್ಟಪಡುವಂಥದ್ದು ಅಥವಾ ಒಂದು ಬ್ಯಾಗ್ ಪುಷಪ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀರಾ. ಇಲ್ಲ ಅಂತಂದರೆ ಖಂಡಿತ ಎಲ್ಲಿ ಕೂತಿದ್ದೀವೋ ಅಲ್ಲೇ ನಾವು ಐಡಲ್ ಆಗಿ ಕೂತಿರ್ತೀವಿ. ಸೊ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ನೀವೇನಾದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಆ ಒಂದು ಎಕ್ಸಾಮ್ನ ಪಾಸ್ ಆದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ 35,370 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಈ ಒಂದು ಇಂಡಿಯಾ ಪೋಸ್ಟ್ ರೆಕ್ರೂಟ್ಮೆಂಟ್ ವೇಕೆನ್ಸಿನ ನೀವೇನಾದರೂ ನೋಡ್ತಾ ಇದ್ರೆ 2002 ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ, ಯಾವ ಪೋಸ್ಟ್ಗೆ ಇದೆ, ಪ್ರತಿಯೊಂದು ನಿಮಗೆ ಕಾಣುತ್ತೆ. ಸೊ ನೀವು ಯಾವ ರಾಜ್ಯದವರಾಗಿದ್ದೀರೋ ಆ ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಇಲ್ಲಿ ನೋಡ್ಬೋದು. ನಾವು ಕರ್ನಾಟಕದಲ್ಲಿ ನೋಡೋದಾಯ್ತು ಅಂತಂದರೆ ಪೋಸ್ಟ್ ಮ್ಯಾನ್ ವೇಕೆನ್ಸಿಗೆ 3,887 ವೇಕೆನ್ಸಿ ಇದೆ. ಅದೇ ರೀತಿ ಮೇಲ್ ಗಾರ್ಡ್ಗೆ 90 ವೇಕೆನ್ಸಿ ಇದೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 1,754 ವೇಕೆನ್ಸಿ ಇದೆ. ಸೊ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಈಗ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ ಈ 100 ರುಪೀಸ್ ಅಪ್ಲಿಕೇಶನ್ ಫೀಸ್ ಏನಿದೆ ಇದು ಕೇವಲ ಜನರಲ್ ಕ್ಯಾಟಗರಿಗೆ ಯಾರು ಬರ್ತಿರೋ ಅವ್ರು ಮಾತ್ರ ಪೇ ಮಾಡಬೇಕು. ಬೇರೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್, SC ST ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಆಪ್ಷನಲ್, ಟ್ರಾನ್ಸ್ ವುಮೆನ್ ಆಗಿರ್ಬೋದು, PWD ಆಗಿರ್ಬೋದು ಅಂದರೆ ಪರ್ಸನ್ ವಿತ್ ಡಿಸಬಿಲಿಟಿ ಆಗಿರ್ಬೋದು, ಇವರು ಯಾರು ಕೂಡ ಈ 100 ರುಪೀಸ್ ಅಪ್ಲಿಕೇಶನ್ಗೆ ಕೂಡ ಕೊಡೋ ಹಾಗಿಲ್ಲ. ಇವ್ರಿಗೆ ಇದು ಖಂಡಿತವಾಗ್ಲೂ ಫ್ರೀ ಆಗಿರುತ್ತೆ. ಜನರಲ್ ಕ್ಯಾಟಗರಿಗೆ ಯಾರು ಬಿಲಾಂಗ್ ಆಗ್ತೀರಾ ಅವರು ಮಾತ್ರ 100 ರುಪೀಸ್ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗತ್ತೆ. ಸೊ ಈ ಒಂದು ಪ್ರಾಸೆಸ್ಗೆ ನಾವು ಅಪ್ಲೈ ಮಾಡೋದು ಹೇಗೆ? ಮೊದಲಿಗೆ ಪೋಸ್ಟ್ ಆಫೀಸ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, www.indiapost.gov.in indiapost.government.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಹೋಮ್ ಪೇಜ್ಗೆ ಹೋಗಿ ಇಂಡಿಯಾ ಪೋಸ್ಟ್ ಆಫೀಸ್ ರೆಕ್ರೂಟ್ಮೆಂಟ್ 2022 ಆನ್ಲೈನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ನೋಟಿಫಿಕೇಶನ್ ಡಿಸ್ಪ್ಲೇ ಆಗಿದ್ದ ತಕ್ಷಣ ನೀವು ಅದನ್ನು ಕಂಪ್ಲೀಟ್ ಆಗಿ ಓದಿ ನಂತರ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಈ ಅಪ್ಲಿಕೇಶನ್ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮನ್ನು ಮತ್ತೊಂದು ಪೇಜ್ಗೆ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಪ್ರತಿಯೊಂದನ್ನು ರಿಜಿಸ್ಟರ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಿಮ್ಮ ಪೋಸ್ಟ್ ಆಫೀಸ್ ರೆಕ್ರೂಟ್ಮೆಂಟ್ 2022 ಏನು ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು ಅದು ಸಬ್ಮಿಟ್ ಆಗಿದೆ. ಸೊ ನೋಡಿದ್ರಿ ಅಲ್ವಾ ಯಾವೆಲ್ಲ ಜಾಬ್ ವೇಕೆನ್ಸೀಸ್ ಇದೆ, ನೀವು ಹೇಗೆ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಜೊತೆಲಿ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ
ಸೊ ಯಾರ್ಯಾರು ಈ ಒಂದು ಅರ್ಹತೆಯನ್ನ ಪಡೆದಿದ್ದೀರೋ ಅಂದ್ರೆ ಪ್ರತಿಯೊಬ್ಬರು ಕೂಡ ಬೇಸಿಕ್ ಎಜುಕೇಶನ್ ಖಂಡಿತವಾಗ್ಲೂ ಮುಗಿಸಿರ್ತೀರಿ. ಯಾರು ಜಾಬ್ ಇಲ್ಲ ಅಂತ ಓಡಾಡ್ತಾ ಇದ್ದೀರಿ ಅಥವಾ ಕಷ್ಟ ಬೇರೆ ಏನೋ ಪಡ್ಕೊಂಡು ಓಕೆ ನಾನು ಇಷ್ಟು ಕಷ್ಟ ಪಡ್ತಾ ಇರೋದಕ್ಕೆ ಪ್ರತಿಫಲ ಕಡಿಮೆ ಇದೆ ಅಂತ ಅನ್ಸುತ್ತೋ ಅವರು ಖಂಡಿತವಾಗ್ಲೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. 33,000 ಸ್ಯಾಲರಿ ಖಂಡಿತವಾಗ್ಲೂ ಕಡಿಮೆ ಅಲ್ಲ. ಕೆಲವರಿಗೆ ಈ ಒಂದು ಹಣ ಬೇಕು ಅಂತಾನೆ ಎಷ್ಟೋ ಕನಸುಗಳನ್ನ ಕಟ್ಟಿರ್ತಾರೆ, ಯಾಕಂದ್ರೆ ಆ ಒಂದು ಹಣ ಆ ಮಂತ್ಲಿ ಎಕ್ಸ್ಪೆನ್ಸಸ್ ನ ನೀಡ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿನ ಯೂಸ್ ಮಾಡ್ಕೋಬೇಕು ಅಂತಿದ್ದೀರೋ ಖಂಡಿತವಾಗ್ಲೂ ನೀವು ಈ ಒಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಿರೋರ್ಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರು ಮತ್ತೊಬ್ಬರಿಗೆ ಅವ್ರು ಶೇರ್ ಮಾಡಿದಾಗ ಈ ಒಂದು ವೇಕೆನ್ಸೀಸ್ ಏನಿದೆ ಪ್ರತಿಯೊಬ್ಬರ ಫೋನಲ್ಲಿ ಪ್ರತಿಯೊಬ್ಬರ ಸಿಸ್ಟಮ್ ಅಲ್ಲಿ ಹೋಗುತ್ತೆ. ಆಗ ಈ ಒಂದು ಜಾಬ್ ವೇಕೆನ್ಸಿಗೆ ಯಾರು ಆಕ್ಚುಯಲ್ ಆಗಿ ನೀಡಲಿದ್ದಾರೋ, ಆ ಒಂದು ಕೆಲಸಕ್ಕೋಸ್ಕರ ಯಾರು ಕಾಯ್ತಾ ಕೂತಿದ್ದಾರೋ ಖಂಡಿತವಾಗ್ಲೂ ಅವ್ರಿಗೆ ಈ ಒಂದು ಜಾಬ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 850ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.